ನಮಸ್ಕಾರಗಳು. ನಾನು ಸಾಕ್ಷಿ ಎಸ್ ವೀರ್ಶೇಟ್, 9ನೇ ತರಗತಿ ವಿದ್ಯಾರ್ಥಿನಿ, ಮಿಲಾಗ್ರಿಸ್ ಆಂಗ್ಲ ಮಾಧ್ಯಮ ಶಾಲೆ, ಹರಿಯಾಳ. ಲೈಫ್ ಸೈಕಲ್ ಯೂಟ್ಯೂಬ್ ಚಾನೆಲ್ ವತಿಯಿಂದ ಜೂನ್ 21 ವಿಶ್ವ ಯೋಗ ದಿನಾಚರಣೆಯ ಪ್ರಯುಕ್ತ ಯೋಗ ಮತ್ತು ಅದರ ಮಹತ್ವದ ಕುರಿತು ಕೆಲವು ವಿಚಾರಗಳನ್ನು ನಿಮ್ಮೊಡನೆ ಹಂಚಿಕೊಳ್ಳಲು ಬಯಸುತ್ತೇನೆ. ಪ್ರಾಚೀನ ಭಾರತದಲ್ಲಿ ಹುಟ್ಟಿದ ದೈಹಿಕ ಮತ್ತು ಮಾನಸಿಕ ಅಭ್ಯಾಸಗಳನ್ನು ಯೋಗ ಎಂದು ಕರೆಯುತ್ತಾರೆ. ಹಿಂದೂ ಧರ್ಮದಲ್ಲಿ ವ್ಯಾಪಕವಾಗಿ ವಿವಿಧ ಯೋಗ ಪದ್ಧತಿಗಳು ಜಾರಿಗೆ ಬಂದಿವೆ. ಸಂಸ್ಕೃತದಲ್ಲಿ ಯೋಗ ಎಂಬ ಪದವು ಮೂಲವಾಗಿ ಯುಜ್ ನಿಂದ ಬರುತ್ತದೆ. ಅದರರ್ಥ ಸೇರಿಸಲು ಅಥವಾ ಸೇರಲು ಆಗಿದೆ. 19ನೇ ಶತಮಾನದಲ್ಲಿ ಮಧ್ಯಭಾಗದ ಭಾರತೀಯ ತತ್ವಶಾಸ್ತ್ರದ ಇತರೆ ವಿಷಯಗಳ ಜೊತೆಗೆ ವಿದ್ಯಾವಂತ ಪಾಶ್ಚಾತ್ಯ ಜನರಿಗೆ ಯೋಗ ಗಮನ ಸೆಳೆಯುವಂತೆ ಮಾಡಿದೆ. ಯೋಗ ಕೇವಲ ದೈಹಿಕವಾಗಿ ಮಾತ್ರವಲ್ಲದೆ ಮಾನಸಿಕವಾಗಿಯೂ ಅಷ್ಟೇ ಲಾಭವನ್ನು ನೀಡುತ್ತದೆ. ಆಧುನಿಕ ಜೀವನ ಶೈಲಿಯಿಂದ ಬೊಜ್ಜು, ಅಧಿಕ ರಕ್ತದೊತ್ತಡ, ಹೃದಯ ಸಂಬಂಧ ರೋಗಗಳಿಂದ ಸತ್ತಿಲ್ಲದಂತೆ ಮನುಷ್ಯನನ್ನು ಆಕ್ರಮಿಸಿಕೊಂಡಿದೆ. ದೈನಂದಿನ ಜೀವನದಲ್ಲಿ ಉತ್ತಮ ಅಭ್ಯಾಸಗಳಲ್ಲಿ ಯೋಗ ಸಹ ಒಂದು. ದೇಹವು ದೈಹಿಕವಾಗಿ ಆರೋಗ್ಯವಾಗಿದ್ದರೆ ಮನಸ್ಸು ಸ್ಪಷ್ಟ ಕೇಂದ್ರೀಕೃತವಾಗಿರುತ್ತದೆ, ಒತ್ತಡವೂ ನಿಯಂತ್ರದಲ್ಲಿರುತ್ತದೆ. ದಿನದ 24 ಗಂಟೆಗಳಲ್ಲಿ ಕೇವಲ 20 ನಿಮಿಷ ಯೋಗ ಮಾಡುವುದರಿಂದ ನಮ್ಮ ದೇಹ ಹಾಗೂ ಮನಸ್ಸಿಗೆ ಸಂತೋಷ ಶಕ್ತಿಯನ್ನು ನೀಡಬಲ್ಲದಾಗಿದೆ. ಉತ್ತಮ ಆರೋಗ್ಯಕ್ಕಾಗಿ ಪ್ರತಿದಿನ ಸುಲಭವಾಗಿ ಮಾಡುವಂತಹ ಕೆಲವು ಯೋಗಾಭ್ಯಾಸಗಳು ಈ ಕೆಳಗಿನಂತಿವೆ. ಪ್ರಾಣಾಯಾಮ, ಕಪಾಲಭಾತಿ, ಸೂರ್ಯ ನಮಸ್ಕಾರ, ತದಾಸನ, ಶವಾಸನ ಹಾಗೂ ಮುಂತಾದವುಗಳು. ಯೋಗವು ಪ್ರಪಂಚಕ್ಕೆ ಭಾರತೀಯರ ಕೊಡುಗೆಯಾಗಿದೆ. ಜೂನ್ 21ರಂದು ಇಡೀ ವಿಶ್ವವೇ ಯೋಗ ದಿವಸವೆಂದು ಆಚರಿಸುತ್ತಿರುವುದು ನಿಜಕ್ಕೂ ಹೆಮ್ಮೆಯ ಸಂಗತಿಯಾಗಿದೆ. ಯೋಗಕ್ಕೆ ಇಷ್ಟೊಂದು ಹಿರಿಮೆ ಗರಿಮೆ ತಂದುಕೊಟ್ಟವರು ನಮ್ಮ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಯವರು. ಉಸಿರಾಟದ ಮೇಲೆ ನಿಯಂತ್ರಣ ಸಾಧಿಸಿ ಉಸಿರಿಗೂ ಮನಸ್ಸಿಗೂ ನಿಕಟ ಸಂಬಂಧವಿರುವುದನ್ನು ಮನಗಾಣಬೇಕು. ಉಸಿರಿನ ನಿಯಂತ್ರಣದಿಂದ ಮನಸ್ಸು ಹತೋಟಿಗೆ ಬರುತ್ತದೆ. ಯಮ ನಿಯಮ ಎಂಬ 2 ಹಂತಗಳಲ್ಲಿ ದೇಹವನ್ನು ಶಿಸ್ತುಬದ್ಧ ಜೀವನ ಶೈಲಿಯಿಂದ ಹದಗೊಳಿಸಿದರೆ ಮಾತ್ರ ಯೋಗಾಸನಗಳನ್ನು ಮಾಡುವುದು ಸುಲಭವಾಗುತ್ತದೆ. ಆಸನಗಳನ್ನು ಮಾಡುವಾಗ ಉಸಿರಿನ ಮೇಲೆ ನಮ್ಮ ಗಮನ ಸಂಪೂರ್ಣವಾಗಿ ಕೇಂದ್ರೀಕೃತವಾಗಿದ್ದರೆ ಮಾತ್ರ ಆಯಾ ಆಸನದ ಪೂರ್ಣ ಪ್ರಯೋಜನ ಪಡೆಯಬಹುದು. ಉಸಿರಿನ ಮೇಲೂ ಮನಸ್ಸಿನ ಮೇಲೂ ಕೇಂದ್ರೀಕರಣ ಸಾಧಿಸುವುದರಿಂದ ಅನಾವಶ್ಯಕವಾದ ಭಾವನೆಗಳು ವಿಚಾರಗಳು ಮೆದುಳಿನಿಂದ ಹೊರಹೋಗಲು ಅನುಕೂಲವಾಗುತ್ತದೆ. ಕ್ರಮೇಣ ಮನಸ್ಸು ಪ್ರಶಾಂತ ಸ್ಥಿತಿಗೆ ಬರುತ್ತದೆ. ಸಾಮಾನ್ಯವಾಗಿ ಯೋಗ ಮಾಡುವವರು ಈ ಮಟ್ಟದ ಸಾಧನೆ ಮಾಡುತ್ತಾರೆ. ಆಸನ ಪ್ರಾಣಾಯಾಮಗಳು ಯೋಗದ ಒಂದು ಹಂತವಷ್ಟೇ. ಈ ಭೌತಿಕ ಶರೀರವನ್ನೇ ಒಂದು ಸಾಧನವಾಗಿ ಪರಿಗಣಿಸಿ ಶರೀರ ಮಧ್ಯಂ ಖಲು ಧರ್ಮ ಸಾಧನಂ ಎಂಬಂತೆ ನಮ್ಮ ಗುರಿಯನ್ನು ಪರಮಾತ್ಮನೆಡೆಗೆ ಕೇಂದ್ರೀಕರಿಸಿ ನಡೆದರೆ ಮಾತ್ರ ನಾವು ಪರಿಪೂರ್ಣ ಯೋಗಿಗಳಾಗಬಹುದು. ಧನ್ಯವಾದಗಳು.